ನಿಜವಾಗ್ಲೂ ಕೂಡ ಅವರ ಈ ಧೋರಣೆ ಅರ್ಥ ಆಗ್ತಾ ಇಲ್ಲ. ಇದೊಂದು ಜನ ವಿರೋಧಿ ಧೋರಣೆ. ಧರಣಿ ಮಾಡುವಂಥದ್ದು, ಅಹೋರಾತ್ರಿ ಧರಣಿ ಮಾಡುವಂಥದ್ದು ವಿಧಾನಸಭೆಯಲ್ಲಿ ಹಲವಾರು ಬಾರಿ ಆಗಿದೆ. ಆದರೆ ಅದು ಜನಪರ ವಿಚಾರ ಇರ್ಬೋದು, ರೈತರ ವಿಚಾರ ಇರ್ಬೋದು, ಜನಸಾಮಾನ್ಯರ ವಿಚಾರ ಇರ್ಬೋದು, ರಾಜ್ಯದ ಹಿತದೃಷ್ಟಿಯಿಂದ ಏನಾದರೂ ಇದ್ರೆ ಅದನ್ನು ಆ ಸಂದರ್ಭದಲ್ಲಿ ಧರಣಿಗಳಾಗಿದ್ದಾರೆ. ಆದರೆ ಯಾವುದೋ ಒಂದು ಸ್ಟೇಟ್ಮೆಂಟು ಅದು ಕೂಡ ತಪ್ಪು ಅರ್ಥೈಸ್ಕೊಂಡು ತಪ್ಪು ಅರ್ಥವನ್ನ ಜನರಿಗೆ ಹೇಳುವಂತ ಪ್ರಯತ್ನ ಮಾಡಿ ತನ್ಮನ ಈಶ್ವರಪ್ಪರ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಕೂಡ ತಪ್ಪಿಲ್ಲ. ಅವರ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಹೇಳುವಂತ ಯಾವುದೇ ಕಾನೂನು ವಿರೋಧ ಅಂಶಗಳಿಲ್ಲ. ಯಾವುದೇ ವಿಷಯ ಅವ್ರಿಗೆ ಇಲ್ಲದ ಕಾರಣದಿಂದ ಈ ತರ ತೆಗೆದುಕೊಳ್ತಾ ಇದ್ದಾರೆ. ಪ್ರಥಮ ಬಾರಿ ಈ ತರ ವಿನಾಕಾರಣ ಅಹೋರಾತ್ರಿ ಧರಣಿ ವಿರೋಧ ಪಕ್ಷದವರು ಮಾಡ್ತಾ ಇದು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಮಾಡುವಂತದ್ದಲ್ಲ. ವಿರೋಧ ಪಕ್ಷ ತನ್ನ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಮರ್ತಿದೆ. ಇದರಲ್ಲಿ ಏನೋ ರಾಜಕಾರಣದ ಲಾಭ ಸಿಗುತ್ತೆ ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ. ಆದರೆ ಖಂಡಿತವಾಗೂ ಅವರಿಗೆ ಯಾವುದೇ ರೀತಿಯ ರಾಜಕೀಯವಾಗಲಿ ಅಥವಾ ಅವರ ಕ್ರೆಡಿಬಿಲಿಟಿಗಾಗಲಿ ಏನೋ ಹೆಚ್ಚುಗಾರಿಕೆ ಏನಾಗೋದಿಲ್ಲ. ನಾನು ನಿಜವಾಗ್ಲೂ ಕೂಡ ಅವರ ಈ ಧೋರಣೆ ಅರ್ಥ ಆಗ್ತಾ ಇಲ್ಲ. ಇದೊಂದು ಜನ ವಿರೋಧಿ ಧೋರಣೆ. ಧರಣಿ ಮಾಡುವಂಥದ್ದು, ಅಹೋರಾತ್ರಿ ಧರಣಿ ಮಾಡುವಂಥದ್ದು ವಿಧಾನಸಭೆಯಲ್ಲಿ ಹಲವಾರು ಬಾರಿ ಆಗಿದೆ. ಆದರೆ ಅದು ಜನಪರ ವಿಚಾರ ಇರ್ಬೋದು, ರೈತರ ವಿಚಾರ ಇರ್ಬೋದು, ಜನಸಾಮಾನ್ಯರ ವಿಚಾರ ಇರ್ಬೋದು, ರಾಜ್ಯದ ಹಿತದೃಷ್ಟಿಯಿಂದ ಏನಾದರೂ ಇದ್ರೆ ಅದನ್ನು ಆ ಸಂದರ್ಭದಲ್ಲಿ ಧರಣಿಗಳಾಗಿದ್ದಾರೆ. ಆದರೆ ಯಾವುದೋ ಒಂದು ಸ್ಟೇಟ್ಮೆಂಟು ಅದು ಕೂಡ ತಪ್ಪು ಅರ್ಥೈಸ್ಕೊಂಡು ತಪ್ಪು ಅರ್ಥವನ್ನ ಜನರಿಗೆ ಹೇಳುವಂತ ಪ್ರಯತ್ನ ಮಾಡಿ ತನ್ಮನ ಈಶ್ವರಪ್ಪರ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಕೂಡ ತಪ್ಪಿಲ್ಲ. ಅವರ ಸ್ಟೇಟ್ಮೆಂಟ್ ಅಲ್ಲಿ ಅವ್ರು ಹೇಳುವಂತ ಯಾವುದೇ ಕಾನೂನು ವಿರೋಧ ಅಂಶಗಳಿಲ್ಲ. ಯಾವುದೇ ವಿಷಯ ಅವ್ರಿಗೆ ಇಲ್ಲದ ಕಾರಣದಿಂದ ಈ ತರ ತೆಗೆದುಕೊಳ್ತಾ ಇದ್ದಾರೆ. ಪ್ರಥಮ ಬಾರಿ ಈ ತರ ವಿನಾಕಾರಣ ಅಹೋರಾತ್ರಿ ಧರಣಿ ವಿರೋಧ ಪಕ್ಷದವರು ಮಾಡ್ತಾ ಇದು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷ ಮಾಡುವಂತದ್ದಲ್ಲ. ವಿರೋಧ ಪಕ್ಷ ತನ್ನ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಮರ್ತಿದೆ. ಇದರಲ್ಲಿ ಏನೋ ರಾಜಕಾರಣದ ಲಾಭ ಸಿಗುತ್ತೆ ಅಂತ ಹೇಳಿ ಅವರು ಮಾಡ್ತಾ ಇದ್ದಾರೆ. ಆದರೆ ಖಂಡಿತವಾಗೂ ಅವರಿಗೆ ಯಾವುದೇ ರೀತಿಯ ರಾಜಕೀಯವಾಗಲಿ ಅಥವಾ ಅವರ ಕ್ರೆಡಿಬಿಲಿಟಿಗಾಗಲಿ ಏನೋ ಹೆಚ್ಚುಗಾರಿಕೆ ಏನಾಗೋದಿಲ್ಲ.